ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನವಿರೋಧಿ ನೀತಿಯನ್ನು ಅನುಕರಣೆ ಮಾಡ್ತಾ ಇದೆ. ಭ್ರಷ್ಟಾಚಾರ ತುಂಬಿದ್ದು ಹೋಗ್ತಾ ಇದೆ. ಅದರ ಜೊತೆಗೆ ಜನಸಾಮಾನ್ಯರ ಮೇಲೆ ಬರೆ ಎಳೆಯುವಂಥ ಕೆಲಸ ಪ್ರತಿನಿತ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇತ್ತೀಚೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಬೇಕಾಬಟ್ಟಿಯಾಗಿ ಏರಿಸಿ ಅದರ ಮುಖಾಂತರ ಜನಸಾಮಾನ್ಯರು, ಬಡವರು, ಮಧ್ಯಮ ವರ್ಗದ ಜನರಿಗೆ ಅವರ ಜೇಬಿಗೆ ಕೈ ಹಾಕುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಗ್ಯಾರಂಟಿ ಅನುಷ್ಠಾನ ಮಾಡಲಿಕ್ಕೆ ಹಣ ಬೇಕಂತ ಹೇಳಿ ಇಡೀ ರಾಜ್ಯದ ಖಜಾನೆಯನ್ನು ಎಲ್ಲವನ್ನು ಖಾಲಿ ಮಾಡಿ, ಖಜಾನೆ ಖಾಲಿ ಆಗಿದ್ದರಿಂದ ಇನ್ನು ಅದನ್ನು ಯಾವ ರೀತಿ ವರಮಾನ ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣದ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಒಂದು ವೈಜ್ಞಾನಿಕ ಕಾರಣ ಇಲ್ಲದೇ ಇವತ್ತು ಜನಸಾಮಾನ್ಯರು ಬರೆ ಹೇಳುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಇದರ ಪರಿಣಾಮ ಏನಾಗಿದೆ, ಇವತ್ತು ನಮ್ಮ ಕರ್ನಾಟಕದ ಜನರಿಗೆ ಹೆಚ್ಚಿನ ರೀತಿಯಂಥ ಒಂದು ಭಾರ. ಇಲ್ಲೇ ಒಂದು ಉದಾಹರಣೆ ಕೊಡಬೇಕಾದ್ರೆ ಕಾರವಾರದಲ್ಲಿ ಒಂದು ದರ ಇದ್ರೆ ಪಕ್ಕದಲ್ಲಿ ಒಂದು 15 ಕಿಲೋಮೀಟರ್ಗೆ ಗೋವಾದ ಬೌಂಡ್ರಿ ಸ್ಟಾರ್ಟ್ ಆಗ್ತದೆ, ಅಲ್ಲಿ ಇಲ್ಲಿಕ್ಕಿಂತ ಒಂದು 80 ರೂಪಾಯಿ ಚೀಪ್ ಆಗ್ತದೆ. ಇವತ್ತು ಕಾರವಾರದಲ್ಲಿರುವಂಥ ಜನಸಾಮಾನ್ಯರು ತಮ್ಮ ವೆಹಿಕಲ್ನ ತೆಗೆದುಕೊಂಡು ಕಾರವಾರದ ಬೌಂಡ್ರಿಗೆ ಹೋಗಿ, ಗೋವಾದ ಬೌಂಡ್ರಿಗೆ ಹೋಗಿ ಅಲ್ಲಿ ಪೆಟ್ರೋಲ್ ಡೀಸೆಲ್ ತೊಗೊಂಡ್ಬರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ಭಾಳ ಒಂದು ಅಧೋಗತಿಗೆ ರಾಜ್ಯ ಸರ್ಕಾರ ಹೋಗ್ತದೆ, ರಾಜ್ಯದ ಖಜಾನೆ ಖಾಲಿ ಆಗ್ತದೆ, ಮತ್ತು ಇದರಿಂದ ಭಾಳ ದೊಡ್ಡ ಪರಿಣಾಮ ಕೇವಲ ಡೀಸೆಲು ಮತ್ತು ಈ ಪೆಟ್ರೋಲ್ ದರ ಏರಿಕೆ ಇದು ಕೇವಲ ವೆಹಿಕಲ್ಸ್ಗೆ ಅಷ್ಟಲ್ಲ, ಅದಕ್ಕೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಾದಂಥ ಪರಿಣಾಮಗಳು ಬೆಳಿಗ್ಗೆ ಮತ್ತು ದಿನನಿತ್ಯದ ಈ ವಸ್ತುಗಳನ್ನು ಬಳಕೆ ಮಾಡೋದಕ್ಕೂ ಇಫೆಕ್ಟ್ ಆಗ್ತದೆ, ದೊಡ್ಡ ಪ್ರಮಾಣದಲ್ಲಿ ಇದಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಒಂದು ಪ್ರತಿಭಟನೆ ಮುಖಾಂತರ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸಹಿತ ಈ ಪ್ರತಿಭಟನೆ ನಡೀತಾ ಇದೆ. ತಕ್ಷಣವೇ ಈ ಒಂದು ದರ ಏರಿಕೆಯನ್ನು ಹಿಂತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಇದಾಗದೇ ಇದ್ದರೆ ಇಡೀ ರಾಜ್ಯದಲ್ಲಿ ಜನ ದಂಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮತ್ತು ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪ್ರಮಾಣದಲ್ಲಿ ಆಂದೋಲನವನ್ನು ನಾವು ಮುಂದುವರಿಸ್ತೇವೆ ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ. ನೋಡ್ರಿ, ಈ ರೀತಿ ಸಮರ್ಥನೆ ಮಾಡುವಂಥದ್ದು ಬೇಕಾಗಿಲ್ಲ. ಆ ರಾಜ್ಯದಲ್ಲಿ ಹಿಂಗಾಗಿದೆ, ಈ ಹಂಗೆ ಗೋವಾದಲ್ಲಿ ಯಾವ ಸರ್ಕಾರ ಇದೆ, ಅಲ್ಲಿ ಯಾಕೆ ಕಡಿಮೆ ದರ ಇದೆ ನಾ ಕೇಳ್ತಾ ಇದ್ದೇನೆ. ಇವತ್ತು ಮಹಾರಾಷ್ಟ್ರದ ನೀವು ರೇಟ್ ತಗೊಳ್ರಿ, ಅಲ್ಲಿ ಬೇರೆ ದರ ಇದೆ. ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಾಗ ನೀವು ಅದನ್ನ ನಮ್ಮ ಕರ್ನಾಟಕ ಜನ ಹಿತ ನೋಡುವಂತ ಕೆಲಸ ನೀವು ಮಾಡ್ರಿ. ಬೇರೆ ರಾಜ್ಯದಲ್ಲಿ ಏರಿಸಿದ್ದಾರೆ, ಬೇರೆ ರಾಜ್ಯದಲ್ಲಿ ಹೆಚ್ಚಿಗೆ ಇದೆ, ಅದಕ್ಕೆ ನಾವು ಏರಿಸ್ತೀವಿ ಅನ್ನೋದ್ ಕಾರಣ ಅಲ್ಲ. ನಿಮಗೆ ನಿಜವಾಗಿ ಇರಿಸುವಂಥ ಅವಶ್ಯಕತೆ ಇತ್ತನೋ ಇಲ್ಲ, ಅವಶ್ಯಕತೆನೇ ಇರಲಿಲ್ಲ. ಹೀಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ, ಮತ್ತೊಂದು ಕಡೆ ಆ ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಭ್ರಷ್ಟಾಚಾರ ಆಗೋಣ, ಇವತ್ತು ನಾಗೇಂದ್ರ ಮಂತ್ರಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು, ಇನ್ನೂ ಎಷ್ಟೋ ವಿಕೆಟ್ಗಳು ಬೀಳುವಂಥ ಪರಿಸ್ಥಿತಿ ಇದಾವೆ, ಬೇರೆ ಬೇರೆ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಇಡೀ ರಾಜ್ಯ ಇವತ್ತು ಭ್ರಷ್ಟಾಚಾರದಿಂದ ಮುಳುಗಿ ಹೋಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೇವಲ ತಮ್ಮ ರಾಜಕೀಯ ತೇವಲುಗಳನ್ನು ತೇವಿಸುವಂಥದ್ದಲ್ಲ, ಇವತ್ತು ಜನಹಿತವನ್ನು ನೋಡಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ಬಿಡ್ತೇನೆ. ಸಾರಿಗೆ ವೆಚ್ಚ ಹೆಚ್ಚಳ ಮಾಡಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅದೇ ನಾವು ಒಂದು ಹೇಳಿದಲ್ರಿ, ಈಗ ಖಜಾನೆ ಖಾಲಿ ಆಗಿದೆ. ಒಂದು ಕಡೆ ಈ ಸಾರಿಗೆ ಸಂಸ್ಥೆಗಳು ಲಾಸ್ನಲ್ಲಿದ್ದಾವೆ, ಅವ್ರಿಗೇನು ಈ ಒಂದು ಫ್ರೀ ಗ್ಯಾರಂಟಿ ಮುಖಾಂತರ ಬಸ್ಗಳನ್ನ ಫ್ರೀಯಾಗಿ ಉಚಿತವಾಗಿ ಅಡ್ಡಾಡುವಂಥದ್ದು ಇರಲ್ಲ, ರೀಎಂಬರ್ಸ್ಮೆಂಟ್ ಎಷ್ಟು ಮಾಡಬೇಕಾಯ್ತು ಅದು ಮಾಡಲಿಲ್ಲ, ಅವೆಲ್ಲ ಲಾಸ್ ಆಗಿದಾವೆ. ಈಗ ಮತ್ತೆ ಖಜಾನೆ ಖಾಲಿ ಆಗಿದೆ, ವರಮಾನ ಕಡಿಮೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಸಾರಿಗೆ ಸಚಿವರು ಒಂದು ಹೇಳಿಕೆಯನ್ನು ಬಂತು, ಆದಷ್ಟು ಬೇಗನೆ ಬಸ್ ದರಗಳ ಏರಿಕೆಯನ್ನು ನಾನು ಮಾಡ್ತೀನಿ ಅನ್ನುವಂಥದ್ದು. ಇದೆಲ್ಲ ನೋಡಿದಾಗ ಇಡೀ ರಾಜ್ಯ ಒಂದು ಅರಾಜಕತೆಗೆ ಹೋಗ್ತಾ ಇದೆ. ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಏನೊಂದು ಬಿಗಿ ಹಿಡಿತ ಇರಬೇಕಾಗಿತ್ತು, ಅದು ಕಳ್ಕೊಂಡಿದ್ದಾರೆ ಮತ್ತು ಆಡಳಿತ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ.